ಆತ್ಮೀಯ ದ್ವಿತೀಯ ಪಿ ಯು ವಿದ್ಯಾರ್ಥಿಗಳಿಗೆ ಕನ್ನಡ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಿಮ್ಮ ಪಠ್ಯಕ್ರಮಕ್ಕಿರುವಂಥ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡನ ಆನೆ ಕಿರುಗೂರಿನ ಗಯ್ಯಾಳಿಗಳು ಅನ್ನುವಂಥ ಒಂದು ಕಥಾ ಸಂಕಲನದಿಂದ ಆಯ್ಕೆ ಮಾಡಿಕೊಂಡಿರುವಂಥ ಒಂದು ಕಥೆ. ಈ ಕಥೆಯ ಎರಡು ಅಧ್ಯಾಯಗಳನ್ನು ನಾನೀಗಾಗಲೇ ಹಿಂದಿನ ತರಗತಿಯಲ್ಲಿ ಪೂರ್ಣಗೊಳಿಸಿದೆ. ಇಂದಿನ ತರಗತಿಯಲ್ಲಿ ಮೂರನೇ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ. ಅದಕ್ಕಿಂತ ಮುಂಚೆ ಸ್ವಲ್ಪ ಹಿನ್ನೆಲೆಗೆ ಹೋಗೋಣ ವಿದ್ಯಾರ್ಥಿಗಳೇ. ಈಗಾಗಲೇ ನಾವು ಎರಡು ಅಧ್ಯಾಯದಲ್ಲಿ ಕೃಷ್ಣೇಗೌಡನ ಆನೆಯ ಪರಿಚಯವನ್ನು ಮಾಡಿಕೊಂಡಿದ್ದೀವಿ. ಈ ಆನೆ ಎಲ್ಲಿಂದ ಬಂತು, ಇದನ್ನು ಕೃಷ್ಣೇಗೌಡ ಮೂಡಿಗೆರೆಗೆ ಕೊಂಡ್ಕೊಂಡು ಬರೋದಕ್ಕೆ ಏನು ಕಾರಣ ಅನ್ನೋದ್ರ ಬಗ್ಗೆ ಎಲ್ಲ ನಾವು ಮೊದಲಿನ ಎರಡು ಅಧ್ಯಾಯಗಳಲ್ಲಿ ನಾವು ನೋಡಿದ್ವಿ. ಈಗಾಗಲೇ ಲೇಖಕರ ಜೊತೆ ಅಂದರೆ ನಮ್ಮ ನಿರೂಪಕರ ಜೊತೆ ಕೆಲವೊಂದು ಪಾತ್ರಗಳ ಪರಿಚಯವನ್ನು ನಾವೀಗಾಗಲೇ ಎರಡು ಅಧ್ಯಾಯಗಳಲ್ಲಿ ಮಾಡಿಕೊಂಡಿದ್ದೀವಿ. ಈ ಎರಡು ಅಧ್ಯಾಯಗಳಲ್ಲಿ ಲೈಮೆನ್ ದುರ್ಗಪ್ಪ ಒಂದು ಪಾತ್ರ, ಆದರೆ ಇನ್ನು ಇಕೋಲಜಿಸ್ಟ್ ಗೆಳೆಯ ಪ್ರಕಾಶನದು ಒಂದು ಪಾತ್ರ, ಈ ಕಡೆ ಒಂದು ನಾಗರಾಜ ಫಾರೆಸ್ಟ್ ನಾಗರಾಜ, ಈ ಹೀಗೆ ಹಲವಾರು ಪಾತ್ರಗಳ ಪರಿಚಯವನ್ನು ಎರಡು ಅಧ್ಯಾಯದಲ್ಲಿ ನಾವು ಮಾಡಿಕೊಂಡಿದ್ದೀವಿ. ಅದೇ ರೀತಿಯಾಗಿ ದುರ್ಗಪ್ಪ ಬಂದುಬಿಟ್ಟು ನಿರೂಪಕರಲ್ಲಿ ಕೊಡಲಿಯನ್ನು ತೊಗೊಂಡು ಹೋಗಿರ್ತಾನೆ ಲೈನ್ ಕ್ಲಿಯರ್ ಮಾಡೋದಕ್ಕೋಸ್ಕರ. ಮೂರು ದಿನ ಆದರೂ ವಾಪಸ್ ಬಂದಿಲ್ಲ. ನನ್ನ ಕೊಡಲಿ ತೊಗೊಂಡು ಮೂರು ದಿನ ಆಯಿತು, ಯಾಕೆ ಇನ್ನೂ ತಂದು ಕೊಟ್ಟಿಲ್ಲ? ಆದರೂ ಯೋಚನೆ ಮಾಡ್ತಾ ಇದ್ದಾರೆ ನಿರೂಪಕರು, ಹೋಗಲಿ ಬಿಡು, ಏನಾಯಿತು, ಅದೇನು ದುಡ್ಡು ಕೊಡಲಿ, ಈಗಾಗಲೇ ಅದು ಮೊಂಡು ಕೊಡಲಿ ಆಗಿದೆ, ಅದನ್ನು ವಾಪಸ್ ತಂದು ಕೊಟ್ಟರು ಅಷ್ಟೇ, ಕೊಡದೇ ಇದ್ರೂ ಅಷ್ಟೇ ಅಂಥೇಳಿ ನಿರೂಪಕರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರಲ್ಲ. ಒಂದ್ಸರಿ ಮೂರನೇ ಅಧ್ಯಾಯದಲ್ಲಿ ನೋಡಿ ವಿದ್ಯಾರ್ಥಿಗಳೀಗ, ದುರ್ಗಪ್ಪ ಕೊಡಲಿ ತೊಗೊಂಡು ಹೋಗಿ ಮೂರು ದಿನ ಕಳೆದ್ಮೇಲೆ ಪೋಸ್ಟ್ ಆಫೀಸಿನ ಬಳಿ ನಿರೂಪಕರು ಹೋಗಬೇಕಾದ್ರೆ ಏನಾಗುತ್ತೆ, ಲೈನ್ಮ್ಯಾನ್ ನಾರಾಯಣನ ಜೊತೆ ಮೈಕೈ ಕೆರ್ಕೊಳ್ತಾ ನಿಂತ್ಕೊಂಡಿದ್ದ ಪೋಸ್ಟ್ ಆಫೀಸ್ ಮುಂದೆ. ಆಗ ಏನಯ್ಯ ದುರ್ಗಪ್ಪ ಕೊಡಲಿ ತೊಗೊಂಡು ಎತ್ತಲಕ್ಕೆ ಹೋದೆ, ಪತ್ತೆನೇ ಇಲ್ವಲ್ಲ ಅಂಥೇಳಿ ನಿರೂಪಕರು ಅವನನ್ನು ಅಲ್ಲೇ ನಿಂದ್ರಿಸ್ಬಿಟ್ಟು ಗಾಡಿನ ಕೇಳಿದಾಗ, ಅದಕ್ಕೆ ಸ್ವಾಮಿ ಇಲ್ಲಿ ನಿಂತಿರೋದು ಅಂತ ಹೇಳ್ದ. ಇಲ್ಲಿ ಯಾಕೆ ನಿಂತಿದೀಯೋ ಮಾರಾಯ, ಏನು ಇಲ್ಲಿ ಕೊಡಲಿಗೋಸ್ಕರ ನಿಂತಿದೀಯಾ ಅಂಥೇಳಿ ಕೇಳಿದಾಗ ಅವನು ಹೇಳ್ತಾನೆ, ಕೊಂಬೆಸ್ ಅವರು ಇಲ್ಲಿ ಲೈನ್ ಕ್ಲಿಯರ್ ಮಾಡ್ತಿರ್ಬೇಕಾದ್ರೆ ಫಾರೆಸ್ಟ್ನವ್ರು ಬಂದುಬಿಟ್ಟು ಡಿಪಾರ್ಟ್ಮೆಂಟಿಗೆ ಮರ ಕಡಿತೀಯಾ ಅಂಥೇಳಿ ನನ್ನ ಹತ್ರ ಕೊಡಲಿ ಕಿತ್ಕೊಂಡ್ಬಿಟ್ಟಿದ್ದಾರೆ ಸರ್. ಕೇಳಿದರೆ ಕೋರ್ಟಲ್ಲಿ ಕೇಸ್ ಹಾಕ್ತೀವಿ, ಕೋರ್ಟ್ನಲ್ಲೇ ತಗೋ ಅಂತ ಹೇಳ್ತಾರೆ ಅಂತ ಹೇಳ್ದ. ತನ್ನ ಪ್ರವರವನ್ನೆಲ್ಲ ಬಿಚ್ಚಿದ. ಯಾರ ಹತ್ರ? ನಿರೂಪಕರ ಹತ್ರ, ಲೈನ್ಮ್ಯಾನ್ ದುರ್ಗಪ್ಪ. ಅರೆ ಕೊಡಲಿ ನಂದಲ್ವಿನಯ್ಯ, ಆ ಕೊಡಲಿ ನಿಂದ ಕೇಸ್ ಹಾಕೋದಕ್ಕೆ, ನಿನ್ನ ಮೇಲೆ ಕೇಸ್ ಹಾಕಬೇಕು ಅಂದರೆ ಅದು ನಿಂದಾಗಿರಬೇಕು ವಸ್ತು, ಆ ಕೊಡಲಿ ನಂದಲ್ವಾ, ಅದು ಹೇಗೆ ನಿನ್ನ ಮೇಲೆ ಕೇಸ್ ಹಾಕ್ತಾರೆ? ಹಂಗಂತ ಹೇಳಿದರೆ ಕೇಳಬೇಕಲ್ಲ ಸರ್, ನನ್ನ ಡ್ಯೂಟಿ ನಾನು ಮಾಡ್ತಿದ್ದೀನಿ ಅಂದರೂ ಕೇಳದೆ ಜೂರತ್ ಮಾಡಿ ಕೊಡಲಿ ಕಿತ್ಕೊಂಡು ಬಂದು ಆಫೀಸ್ನಲ್ಲಿ ಮಡುಗವ್ರೆ ಅಂದ. ಜೂರತ್ ಅಂತ ಹೇಳಿದ್ರೆ ಒತ್ತಾಯ ಮಾಡಿ ನನ್ನ ಕೊಡಲಿ ಕಿತ್ಕೊಂಡು ಬಂದು ಫಾರೆಸ್ಟ್ ಆಫೀಸಲ್ಲಿ ಮಡುಗವ್ರೆ ಅಂದರೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಆಗ ನಿರೂಪಕರು ಹೇಳ್ತಾರೆ, ನನ್ನ ಕೊಡಲಿ ಮೇಲೆ ಅವ್ರಿಗೆ ಅನ್ನಿಸ್ತು, ಅವರಿಗೆ ಆ ಕೊಡಲಿ ಮೇಲೆ ಅಂಥ ಒಂದು ವ್ಯಾಮೋಹ ಅಥವಾ ಪ್ರೀತಿ ಏನಿರಲಿಲ್ಲ, ಆದರೂ ನ್ಯಾಯ ಮುಖ್ಯ ನೋಡಿ, ಇಂಥ ಒಂದು ತರಲೆ ಕೇಸುಗಳನ್ನು ಜಾಡ ಹಿಡ್ಕೊಂಡು ಅಂದರೆ ಆ ಕೇಸುಗಳ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದ್ರಲ್ಲಿ ಒಂಥರ ಕ್ಯೂರಿಯಾಸಿಟಿ, ಕುತೂಹಲ ನಿರೂಪಕರಿಗೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಎಷ್ಟೋ ಸರಿ ಇಂಥ ಒಂದು ಕೇಸುಗಳ, ಇಂಥ ಒಂದು ಕಥೆಗಳ ಒಂದು ಬಹಳಷ್ಟು ಗೋಜಲುಗಳಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ. ನಿರೂಪಕರ ಒಂದು ಗುಣ ಅದು. ಅದೇ ರೀತಿ ತೇಜಸ್ವಿಯವರು ಏನು ಮಾಡ್ತಾರೆ, ಅದು ಹೇಗೆ ನನ್ನ ಕೊಡಲಿ ಕಿತ್ಕೊಂಡಿದ್ದಾರೆ, ಒಂದು ಮಾತು ಕೇಳ್ತೀನಿ ಬಾ ಅಂಥೇಳಿ ದುರ್ಗಪ್ಪನ ಕರ್ಕೊಂಡು ನಾಗರಾಜ ಇದ್ನಲ್ಲ ಆಫೀಸು, ಯಾವುದು ಫಾರೆಸ್ಟ್ ಆಫೀಸು, ಆ ಕಡೆ ನಡ್ಕೊಂಡು ಹೋದರು. ಒಳಗಡೆ ಫಾರೆಸ್ಟ್ ನಾಗರಾಜ ಪೊಲೀಸ್ ಇನ್ಸ್ಪೆಕ್ಟರ್ ಥರ ಡ್ರೆಸ್ ಹಾಕ್ಕೊಂಡು ಫೈಲ್ಗಳ ರಾಶಿ ಪಕ್ಕ ಕೂತ್ಕೊಂಡಿದ್ದ. ಅದೇನೋ ನೋಡಿ, ಯೂನಿಫಾರ್ಮ್ ಹಾಕ್ಕೊಂಡ್ಬಿಟ್ರೆ ಅದೊಂದು ಗತ್ತು ಬಂದುಬಿಡುತ್ತೆ ಮನುಷ್ಯನಲ್ಲಿ, ಅದೊಂದು ರೀತಿ ಟಿವಿ ಬಂದುಬಿಡುತ್ತೆ, ಅದು ಅವರ ವ್ಯಕ್ತಿತ್ವದಲ್ಲೇ ಒಂದಿಷ್ಟು ಬದಲಾವಣೆ ಆಗುತ್ತೇನೋ ಅಂತ ಅನಿಸುತ್ತೆ. ಒಂಥರ ವಿಚಿತ್ರ ಗತ್ತಿನಲ್ಲಿ ಮೆಲ್ಲಕ್ಕೆ ನಿಧಾನವಾಗಿ ನಾಗರಾಜ ಒಂದು ರೀತಿಯಾದಂಥ ಟಿವಿಯಲ್ಲಿ ನಿರೂಪಕರನ್ನು ಮತ್ತು ದುರ್ಗಪ್ಪರನ್ನು ನೋಡ್ತಾನೆ, ಅದನ್ನು ಕೂಡ ಒಂದು ರೀತಿಯಾದಂಥ ಗತ್ತಿನಲ್ಲಿ. ಅಲ್ರಿ ನಾಗರಾಜ್, ನಿಮ್ಮ ಡಿಪಾರ್ಟ್ಮೆಂಟಿನ ಮರ ಕಡಿದ್ರೆ ನೀವು ಅವನ ಮೇಲೆ ಕ್ರಮ ತಗೊಳ್ಳಿ, ಆದರೆ ನನ್ನ ಕೊಡಲಿ ಯಾಕೆ ತಂದು ಆಫೀಸ್ನಲ್ಲಿ ಇಟ್ಕೊಂಡಿದ್ದೀರಾ ಅಂತ ಕೇಳಿದರು. ಯಾರು? ನಿರೂಪಕರು. ಅಂದರೆ ನಿಮ್ಮ ಡಿಪಾರ್ಟ್ಮೆಂಟಿನ ಮರ ಕಡ್ದಿರೋದು, ನೀವು ಆ ವ್ಯಕ್ತಿ ಮೇಲೆ ನೀವು ಕ್ರಮ ತಗೊಳ್ಳ್ರಿ, ಏನೇ ಕ್ರಮ ತಗೊಂಡ್ರು ಕೂಡ, ಆದರೆ ನೀವು ನನ್ನ ಕೊಡಲಿನ ಯಾಕೆ ತೊಗೊಂಡು ಬಂದು ನಿಮ್ಮ ಆಫೀಸ್ನಲ್ಲಿ ಇಟ್ಕೊಂಡಿದ್ದೀರಾ
ಅಂಥೇಳಿ ನಿರೂಪಕರು ಫಾರೆಸ್ಟರ್ ನಾಗರಾಜನನ್ನು ಅವನ ಆಫೀಸ್ನಲ್ಲಿ ದುರ್ಗಪ್ಪನೊಂದಿಗೆ ಬಂದು ಕೇಳ್ತಾ ಇದ್ದಾರೆ. ಅವನು ಮೊದಲೇ ಗತ್ತಿನಲ್ಲಿದ್ದ, ಯೂನಿಫಾರ್ಮ್ ಬೇರೆ ಹಾಕ್ಕೊಂಡಿದ್ದ. ಅವನು ತನ್ನ ಎದುರಿಗೆ ಕುರ್ಚಿ ಒಂಥರ ತೋರಿಸ್ಬಿಟ್ಟು ಅಲ್ಲಿ ಕೂತ್ಕೊಳ್ಳಿ ಅಂಥೇಳಿ ನಾಗರಾಜ ತನ್ನ ತುತ್ತೂರಿ ಊದೋದಕ್ಕೆ ಪೀಪಿ ಸರಿ ಮಾಡಿಕೊಂಡ. ಅವನು ಹೇಳ್ತಾನೆ, ನೋಡಿ ಸರ್, ವೆಪನ್ ಸರ್, ವೆಪನ್ ನಮಗೆ ಮುಖ್ಯ. ಯಾವುದೇ ಅಪರಾಧ ಮಾಡಿದ್ರೂ ಅದಕ್ಕೆ ಸಂಬಂಧಿಸಿದ ಆಯುಧ ನಮಗೆ ತುಂಬ ಮುಖ್ಯ. ನೋಡಿ, ಯಾವುದೇ ಒಂದು ಕೊಲೆ ಕೇಸ್ ಆಗಿರಲಿ ಅಥವಾ ಕಳ್ಳತನ ನಡೆದಿರಲಿ, ಅದಕ್ಕೆಲ್ಲದಕ್ಕೂ ನಮ್ಮ ಒಂದು ಕೋರ್ಟ್ ಕೇಳುವಂಥದ್ದೇನು ಸಾಕ್ಷಿ, ಆಧಾರವನ್ನು, ವಿಟ್ನೆಸ್ ಅಂತ ಹೇಳ್ತೀವಿ. ಆ ಒಂದು ಆಧಾರ ಸಾಕ್ಷಿ ಇಲ್ಲದೆ ಯಾವ ಕೇಸನ್ನು ಕೂಡ ಮುಂದುವರಿಸೋದಕ್ಕೆ ಸಾಧ್ಯ ಇಲ್ಲ. ಕೇಸ್ಗೆ ಸಾಕ್ಷಿ ಆಧಾರ ಇಲ್ಲದೆ ಇದ್ದರೆ ಆ ಕೇಸು ಕೋರ್ಟಲ್ಲಿ ನಿಲ್ಲೋದಿಲ್ಲ, ಬಿದ್ದು ಹೋಗುತ್ತೆ, ಅದು ಮುಂದುವರಿಯೋದಿಲ್ಲ. ಇಲ್ಲೂ ಕೂಡ ನಾಗರಾಜ್ ಹೇಳ್ತಾನೆ, ನೋಡಿ, ನಮಗೆ ಆಯುಧ ಮುಖ್ಯ. ಈಗ ಯಾವುದೇ ಒಂದು ಕೊಲೆ ನಡೆದಿದ್ರು ಕೂಡ ಆ ಕೊಲೆ ಯಾವುದರಿಂದ ಆಯಿತು, ಚಾಕುನಿಂದ ಹಿರಿದುಕೊಂಡ, ಕೊಡಲಿಯಿಂದ ಹಾಕಿದ್ನ, ಮಚ್ಚು ತಗೊಂಡ, ಇನ್ನೇನು ಇಂಥ ಎಲ್ಲ ಆಯುಧಗಳನ್ನು ಬಳಸಿ ಕೊಲೆ ಮಾಡಿದರೆ ಆ ಆಯುಧ, ಕೊಲೆ ಮಾಡಿದಂಥ ಆಯುಧ ಬೇಕು, ಸಾಕ್ಷಿ ಬೇಕು. ಅದಿಲ್ಲದೆ ಇದ್ದರೆ ಅದು ಕೊಲೆನೇ ಆಗಿರಲಿ ಮತ್ತಿನ್ನೇನೇ ಆಗಿರಲಿ, ಆ ಕೇಸು, ಆ ಒಂದು ಕೇಸಿನ ತನಿಖೆ ಏನು ತನಿಖೆ ಮಾಡಿದಾಗ ಆ ಸಾಕ್ಷಿ ಆಧಾರಗಳು ಸಿಕ್ಕಾಗ ಮಾತ್ರ ಕೋರ್ಟಿನಲ್ಲಿ ನಿಲ್ಲುವಂಥದ್ದು. ಈಗ ಈ ಫಾರೆಸ್ಟರ್ ನಾಗರಾಜನು ಕೂಡ ನಿರೂಪಕರಿಗೆ ಹೇಳ್ದ, ನೋಡಿ ಸರ್, ಇದು ಕೋರ್ಟಿನ ವ್ಯವಹಾರ, ನಿಮಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಏನಪ್ಪ ಅಂತ ಹೇಳಿದ್ರೆ, ನಾಳೆ ಕೋರ್ಟ್ನಲ್ಲಿ ಕೇಳ್ತಾರೆ, ಏನು ಯಾವುದರಿಂದ ಮರ ಕಡ್ದ, ಕತ್ತಿಲಿ ಕಡ್ದನೋ, ಕೊಡ್ಲಿಲಿ ಕಡ್ದನೋ, ಅಥವಾ ಗರ್ಗಸದಲ್ಲಿ ಕುಯ್ದುಬಿಟ್ನೋ ಅಂಥೇಳಿ. ಅದಕ್ಕೆ ಆವಾಗ ನಾವೇನು ಮಾಡಬೇಕಾಗುತ್ತೆ, ನಾವು ಏನು ಇದನ್ನು ಮಾಡಿರ್ತೀವಲ್ಲ, ಇನ್ವೆಸ್ಟಿಗೇಟ್ ತನಿಖೆ ಮಾಡಿರ್ತೀವಲ್ಲ, ಆ ಸಂದರ್ಭದಲ್ಲಿ ನಾವು ಆ ಒಂದು ಯಾವ ಒಂದು ಆಯುಧವನ್ನು ಬಳಸಿರ್ತಾರೋ ಅದನ್ನು ನಾವೇನು ಮಾಡಬೇಕಾಗುತ್ತೆ, ಅದನ್ನು ಹಾಜರುಪಡಿಸ್ಬೇಕಾಗುತ್ತೆ ಕೋರ್ಟಲ್ಲಿ. ಸೊ ಹೀಗಿದ್ದಾಗ ನೀವು ಇಂಥ ಒಂದು ಕಾನೂನು ಬಾಹಿರ ಕೆಲಸಕ್ಕೆ, ಅವನು ತಿರುಗಾ ವಾಪಸ್ ನಿರೂಪಕರ ಮೇಲೆ ಬಿದ್ದುಬಿಟ್ಟ. ಏನಪ್ಪ ಅಂದರೆ, ಇಂಥ ಒಂದು ಕಾನೂನು ಬಾಹಿರ ಕೆಲಸಕ್ಕೆ ನೀವು ಕೊಡಲಿ ಕೊಟ್ರಿ, ಇದು ಒಂದು ರೀತಿ ನಿಮ್ಮದು ತಪ್ಪಲ್ವಾ ಸರ್, ನೀವು ಮಾಡಿದ್ದು ತಪ್ಪಲ್ವಾ, ನೀವು ಇಂಥ ಕೆಲಸ ಮಾಡಬಹುದಾ ಅಂಥೇಳಿ ನಿರೂಪಕರನ್ನು ಕೇಳಿಬಿಟ್ಟ. ಯಾರು? ಫಾರೆಸ್ಟರ್ ನಾಗರಾಜ. ಅಲ್ರಿ, ಲೈನ್ ಮೇಲೆ ಬಿದ್ದ ಮರ ತೆಗೆದು ಹಾಕೋದು ಕಾನೂನು ಬಾಹಿರ ಕೆಲಸ ಅಂತ ನಿಮ್ಮ ಬಾಯಲ್ಲೇ ನಾನು ಕೇಳ್ತಿರೋದು? ನಿರೂಪಕರಂದ್ರೆ, ಹೌದ್ರಿ, ಮರ ಆ ಒಂದು ವಿದ್ಯುತ್ ಲೈನ್ ಮೇಲೆ ಬಿದ್ದು ಹೋಗಿದೆ, ಅದನ್ನು ತೆಗೆದುಹಾಕೋದು ಕೂಡ ಕಾನೂನು ಬಾಹಿರ ಅಂತಿರಲ್ಲ, ಅದು ನಿಮ್ಮ ಬಾಯಲ್ಲಿ ಕೇಳ್ತಾ ಇದ್ದೀನಿ. ನಿಮ್ಮ ಡಿಪಾರ್ಟ್ಮೆಂಟಿನ ಮರ ಅವನ ಡಿಪಾರ್ಟ್ಮೆಂಟಿನ ಕಂಬದ ಮೇಲೆ ಬಿದ್ದರೆ ಅವನು ಅದನ್ನು ತೆಗೆದು ಹಾಕಬೇಕೋ ಬೇಡವೋ ಹೇಳಿ ಅಂತ ಹೇಳಿದ್ರು. ನೋಡಿ, ನಮ್ಮ ಭಾರತದ ಒಂದು ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ, ನಮಗೆ ಒಂದು ರೀತಿಯಾದಂಥ ಯಾವುದೇ ಒಂದು ಕೆಲಸದ ಮೇಲೂ ಕೂಡ ನಾವು ನಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವೋ ಏನೋ ಗೊತ್ತಿಲ್ಲ, ನಾವು ನಮ್ಮ ಕೆಲಸದ ಜವಾಬ್ದಾರಿಯನ್ನು ಇನ್ನೊಬ್ಬರ ಮೇಲೆ ಹಾಕ್ತೀವಿ, ನಾವು ಇನ್ನೊಬ್ಬರನ್ನ ಬೈಯೋದ್ರಲ್ಲೇ ಇದ್ದೀವಿ. ನಾವು ಕರೆಕ್ಟಾಗಿದ್ದೀವೋ ಇಲ್ಲ, ಅಯ್ಯೋ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್, ಅಯ್ಯೋ ಆ ಕರೆಂಟಿನ ಡಿಪಾರ್ಟ್ಮೆಂಟ್ ಬಹಳ ಹೊಲಸಪ್ಪ, ಒಂದಿಷ್ಟು ಚೆನ್ನಾಗಿ ಕೆಲಸ ಮಾಡಲ್ಲ, ಭಾಳ ವರ್ಸ್ಟ್ ಡಿಪಾರ್ಟ್ಮೆಂಟ್ ಅಂತ ಕರೆಂಟ್ನ ಡಿಪಾರ್ಟ್ಮೆಂಟ್ ಅವ್ರನ್ನ ಟೆಲಿಫೋನ್ನವ್ರು ಬೈತಾರೆ. ಇನ್ನು ಟೆಲಿಫೋನ್ ಡಿಪಾರ್ಟ್ಮೆಂಟ್ನವರು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಬೈದು, ಅಯ್ಯೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂಚೂರು ಚೆನ್ನಾಗಿಲ್ಲ. ಅಂದರೆ ಒಬ್ಬರು ಒಬ್ಬರ ಮೇಲೆ ತಪ್ಪುಗಳನ್ನು ಹೊರಿಸ್ಬಿಟ್ಟು ಜಾರಿಕೊಳ್ಳುವಂಥ ಬಹಳಷ್ಟು ಒಂದು ನಿಷ್ಕಾಳಜಿಯಿಂದ ಮಾಡುವಂಥ ಒಂದು ಕೆಲಸವನ್ನು ನಮ್ಮ ವ್ಯವಸ್ಥೆಯಲ್ಲಿ ನೋಡ್ತಾ ಇದ್ದೀವಿ. ಪೂರ್ಣಚಂದ್ರ ತೇಜಸ್ವಿಯವರು ಈ ವ್ಯವಸ್ಥೆಯ ವ್ಯಂಗ್ಯವನ್ನು, ಈ ವ್ಯವಸ್ಥೆ ಅನ್ನುವಂಥದ್ದು ಹೇಗಿದೆ, ನಮ್ಮ ಕೆಲಸವನ್ನು ನಾವು ಕರೆಕ್ಟಾಗಿ ಮಾಡ್ತಾ ಇದ್ದೀವ ಇಲ್ಲ, ನಾವು ಬರೀ ಬೇರೆಯವ್ರನ್ನ ನೋಡೋದ್ರಲ್ಲೇ ಇದ್ದೀವಿ, ನಮ್ಮ ತಟ್ಟೆಯಲ್ಲಿ ಬಿದ್ದಿರೋದು ಏನಿದೆ ಅಂತ ನೋಡೋದಿಲ್ಲ, ಬೇರೆ ತಟ್ಟೆಯನ್ನು ನೋಡ್ತೀವಿ ನಾವು. ಸೊ ಈ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಕುರಿತಾಗಿ ಈ ಒಂದು ಕಥೆಯನ್ನು ಬರೀತಾರೆ ಅಂತ ಹೇಳ್ಬೋದು. ನೋಡಿ, ಈಗ ಅವನು ಹೇಳ್ತಾ ಇದ್ದಾನೆ, ಮತ್ತೆ ನಾಗರಾಜ್ ಇವರು ಹೇಳಿದ್ದಕ್ಕೆ ಹೇಳ್ತಾನೆ, ನೋಡಿ ಸರ್, ಬೆಳ್ಳಗಿರೋದೆಲ್ಲ ಹಾಲು ಅಂತ ತುಂಬೋದು ನೀವು, ಇದೆಲ್ಲ ನೀವು ಹೇಳ್ತೀರಾ, ಅಷ್ಟು ಸಿಂಪಲ್ ಆಗಿಲ್ಲ ಸರ್, ನೀವು ಹೇಳೋ ಹಾಗೆ ಇಷ್ಟೊಂದು ಸರಳ ಆಗಿಲ್ಲ, ನೀವಾಗೆ ಕೇಳ್ತಿರೋದ್ರಿಂದ ವಿಧಿ ಇಲ್ಲದೆ ಹೇಳ್ತೀನಿ. ನೋಡಿ, ಇದು ಹೇಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ, ಅವನು ಹೇಳ್ತಾನೆ ನೋಡಿ, PWD ಅವರು, ಕರೆಂಟ್ನವರು, ಟೆಲಿಫೋನ್ನವರು, ಈ ಮೂರು ಡಿಪಾರ್ಟ್ಮೆಂಟ್ಗಳು ನಮಗೆ ಎನಿಮಿ ನಂಬರ್ ಒನ್. ನೋಡಿ, ಇಲ್ಲಿ ಅರಣ್ಯ ಇಲಾಖೆಯ ಎನಿಮಿಗಳು, ಶತ್ರುಗಳು ಯಾರು ಅಂತೇಳಿ ನಾಗರಾಜ ಹೇಳ್ತಾ ಇದ್ದಾನೆ. PWD ಅವರಂತೆ, ಕರೆಂಟ್ನವರಂತೆ, ಟೆಲಿಫೋನ್ನವರಂತೆ, ಈ ಮೂರು ಡಿಪಾರ್ಟ್ಮೆಂಟ್ನವರು ಎನಿಮಿ ನಂಬರ್ ಒನ್ ಅಂತೆ ಇವ್ರಿಗೆ. ಎನಿಮಿ ಅಂದರೆ ಶತ್ರುಗಳಂತೆ.
ಇವ್ರಿಗೆ ಬುದ್ಧಿ ಕಲಿಸೋದು ನಮಗೆ ಗೊತ್ತಿದೆ, ಇವ್ರಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು. ನಾನು ಹೇಳಿದ್ನಲ್ಲ, ಒಂದೊಂದು ಡಿಪಾರ್ಟ್ಮೆಂಟಿನ ಕೆಲಸಗಳು ಇನ್ನೊಬ್ಬರು ಡಿಪಾರ್ಟ್ಮೆಂಟಿಗೆ ಆಗೋದಿಲ್ಲ. ನಮ್ಮಲ್ಲಿ ಎಲ್ಲವೂ ಗೌರ್ಮೆಂಟಿಗೆ ಸಂಬಂಧಪಟ್ಟಿದ್ವೆ, ಎಲ್ಲವೂ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ವೆ. ಆದರೂ ಕೂಡ ಒಬ್ಬರಿಗೊಬ್ಬರು ದ್ವೇಷವನ್ನು, ಅಸೂಯೆಯನ್ನು ಬೆಳೆಸ್ಕೊಳ್ತಾ ಇದ್ದೀವಿ. ಇಲ್ಲೂ ಕೂಡ ಫಾರೆಸ್ಟ್ ನಾಗರಾಜ, ಈ ಮೂರು ಡಿಪಾರ್ಟ್ಮೆಂಟ್ಗಳು ನಮಗೆ ಎನಿಮಿಗಳು ಅಂತ ಹೇಳ್ತಾ ಇದ್ದಾನೆ. ಇವರು ಹೇಗಿದ್ದಾರೆ ಅಂತ ಹೇಳಿದ್ರೆ, ಇವರೆಲ್ಲ ಏನು ಮಾಡ್ತಾರೆ ಅನ್ನೋದನ್ನು ಇವನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ, ವಿವರಿಸ್ತಾ ಇದ್ದಾನೆ ನಿರೂಪಕರ ಎದುರಿಗೆ. ಇವ್ರಿಗೆ ಬುದ್ಧಿ ಕಲಿಸೋದು ನನಗೆ ಗೊತ್ತಿದೆ ಸರ್. ಈಗ ಪಿ ಡಬ್ಲ್ಯೂ ಡಿ ಅವ್ರ ಬಗ್ಗೆ ಹೇಳ್ತಾ ಇದ್ದಾನೆ ಫಾರೆಸ್ಟ್ ನಾಗರಾಜ. ರಸ್ತೆಗೆ ಟಾರ್ ಹಾಕೋದಕ್ಕೆ ಅಂತೇಳಿ ನಮ್ಮ ರಸ್ತೆ ಮರನೆಲ್ಲ ಕಡ್ದು ಹಾಕ್ತಾ ಇದ್ದಾರೆ. ಅಂದರೆ ರೋಡಲ್ಲಿ ಡಾಂಬರ್ ರೋಡ್ ಮಾಡ್ತೀವಿ ಅಂಥೇಳಿ, ರಸ್ತೆ ಪಕ್ಕ ರೋಡನ್ನು ಎಕ್ಸ್ಟೆಂಡ್ ಮಾಡ್ತೀವಿ, ರೋಡನ್ನು ಅಗಲೀಕರಣ ಮಾಡ್ತೀವಿ ಅಂಥೇಳಿ ಪಿ ಡಬ್ಲ್ಯೂ ಡಿ ಅವರು ಏನು ಮಾಡ್ತಾ ಇದ್ದಾರೆ, ರಸ್ತೆ ಪಕ್ಕ ಇರುವಂಥ ಮರಗಳನ್ನು ಕಡ್ದು ಹಾಕ್ತಾ ಇದ್ದಾರೆ. ಟಾರ್ ಹಾಕೋದಕ್ಕೋಸ್ಕರ ರಸ್ತೆ ಮರನೆಲ್ಲ ಕಡ್ದುಬಿಟ್ಟು, ಅವಾಗೆಲ್ಲ ಡಾಂಬರ್ ಹಾಕೋದಕ್ಕೆ ಒಂದು ದೊಡ್ಡ ಕಬ್ಬಿಣದ ಡ್ರಮ್ಮಲ್ಲಿ ಒಂದು ಮರಗಳ ಕಟ್ಟಿಗೆ ಮುಖಾಂತರ ಆ ಡಾಂಬರನ್ನು ಬೆಂಕಿ ಹಚ್ಚಿ ಆ ಡಾಂಬರನ್ನು ಕರಗಿಸ್ತಾ ಇದ್ರು, ಕರಗಿಸ್ಬಿಟ್ಟು ರೋಡಿಗೆ ಹಾಕ್ತಾಯಿದ್ರು. ಈಗಾಗಲೇ ಟೆಕ್ನಾಲಜಿ ಮುಂದುವರೆದಿದೆ, ಬಹಳಷ್ಟು ಬದಲಾವಣೆಗಳಾಗಿವೆ, ಈಗ ಆ ರೀತಿ ಮಾಡೋದಿಲ್ಲ. ಮುಂಚೆ ಎಲ್ಲ ಆ ರೀತಿ ಇತ್ತು. ಟಾರ್ ಕಾಯಿಸ್ಕೊಳ್ಳೋದಕ್ಕೆ ಪಿ ಡಬ್ಲ್ಯೂ ಡಿ ಅವರು ಮರ ಕಡ್ದು ಹಾಕ್ತಾರೆ. ಇನ್ನು ಈ ಕರೆಂಟ್ನವರು, ಟೆಲಿಫೋನ್ನವರು, ಅವರ ಲೈನ್ ಎಳೆಯೋದಕ್ಕೆ ಫಾರೆಸ್ಟ್ ಕ್ಲಿಯರ್ ಮಾಡ್ತೀವಿ ಅಂಥೇಳಿ ಏನು ಮಾಡ್ತಾ ಇದ್ದಾರೆ, ಎಲ್ಲೆಂದ್ರಲ್ಲಿ ಸಾವಿರಾರು ಎಕರೆ ಕಾಡು ಕಡ್ದು ಹಾಳು ಮಾಡಿದ್ದಾರೆ. ಯಾರು? ಕರೆಂಟ್ನವರು ಮತ್ತು ಟೆಲಿಫೋನ್ ಡಿಪಾರ್ಟ್ಮೆಂಟ್ನವರು. ಹಿಂದೆ ಟೆಲಿಫೋನ್ಗೂ ಕೂಡ ಲೈನ್ಗಳನ್ನು ಇಳಿಯಲಾಗ್ತಿತ್ತು ಅಂತ ನಾನು ಹಿಂದಿನ ಅಧ್ಯಾಯಗಳಲ್ಲಿ ಹೇಳಿದ್ದೀನಿ. ಯಾಕಂದರೆ ಅವಾಗ ಲ್ಯಾಂಡ್ ಫೋನಿನ ಬಳಕೆ ಇತ್ತು, ಈಗಿನ ಥರ ಮೊಬೈಲ್ ಫೋನ್ಗಳಿರಲಿಲ್ಲ, ಹೌದಾ, ವೈರ್ಲೆಸ್ ಫೋನ್ಗಳನ್ನು ಬಳಕೆ ಮಾಡ್ತಿರಲಿಲ್ಲ, ಹಿಂದೆ ವೈರ್ ಇರಬೇಕಾಗಿತ್ತು ಕಂಪಲ್ಸರಿ. ಸೊ ಹಾಗೆ ಈ ರೀತಿ ಸಾವಿರಾರು ಎಕರೆ ಕಾಡು ಹಾಳು ಮಾಡ್ತಾ ಇದ್ದಾರೆ. ಈಗ ಹಳ್ಳಿ ಹಳ್ಳಿಗೂ ಕರೆಂಟು ಟೆಲಿಫೋನು ಕೊಡಬೇಕು ಅಂತ ಸರ್ಕಾರ ಪಾಲಿಸಿ ಮಾಡಿದೆ ಈಗ. ಹಾಗಾಗಿ ನೋಡಿ, ಇವರು ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಿದೆ ಅಂತ ಹೇಳ್ದ ಯಾರು? ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ನಾಗರಾಜ. ಲೈನ್ ಕ್ಲಿಯರ್ ಮಾಡೋ ನೆವದಲ್ಲಿ ಇವ್ರು ಏನು ಮಾಡ್ತಾ ಇದ್ದಾರೆ, ಯಾರು ಮನೆಗೆ ಸೌದೆನೇ ಕೊಳ್ತಾ ಇಲ್ಲ. ಸೌದೆ ಅಂತ ಹೇಳಿದ್ರೆ ಕಟ್ಟಿಗೆ, ಮನೆಗೆ ಅಡುಗೆ ಮಾಡೋದಕ್ಕೆ ಸೌದೆ ಒಲೆ ಬಳಸ್ತಾ ಇದ್ರು, ಆಗ ಕಟ್ಟಿಗೆ ಕೊಳ್ತಾ ಇಲ್ಲ. ನೀವು ಹೇಳಿದಾಗೆ ಇವರು ಸರ್ಕಾರದ ಡಿಪಾರ್ಟ್ಮೆಂಟೇ, ನಿಜನೇ, ಇವರೆಲ್ಲ ಸರ್ಕಾರ ಡಿಪಾರ್ಟ್ಮೆಂಟ್ನವರು. ಯಾರು? ಪಿ ಡಬ್ಲ್ಯೂ ಡಿ ಅವರು, ಟೆಲಿಫೋನ್ನವರು, ಮತ್ತು ಕರೆಂಟ್ನವರು. ನಾವು ಕೂಡ ಡಿಪಾರ್ಟ್ಮೆಂಟ್. ಆದರೆ ಇವರನ್ನು ಹೀಗೆ ಬಾಲು ಬಿಚ್ಚೋದಕ್ಕೆ ಬಿಟ್ಟರೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಬಾಗಿಲು ಮುಚ್ಚಬೇಕಾಗುತ್ತೆ. ಇವ್ರಿಗೆ ಬುದ್ಧಿ ಕಲಿಸ್ಬೇಕೋ ಬೇಡವೋ ನೀವೇ ಹೇಳಿ ಅಂದ್ಬಿಟ್ಟ ಯಾರು? ಫಾರೆಸ್ಟ್ ನಾಗರಾಜ. ಯಾರಿಗೆ? ನಿರೂಪಕರಿಗೆ. ಸೊ ಹಾಗಾಗಿ ನಿರೂಪಕರಿಗೂ ಕೂಡ ಒಂದು ಸ್ವಲ್ಪ ತಲೆ ಗಿರ್ರಂತೂ, ಏನಪ್ಪ ಇವನು, ಆದರೂ ಯಾಕೆ ಇವನ ಹತ್ರ ಮಾತು ಬೆಳೆಸೋದು, ಇವನ ಹತ್ರ ಜಗಳ ಮಾಡೋದೇನು? ಯಾಕಂದರೆ ನಾಗರಾಜ ಮುಂಚಿನಿಂದ ಸ್ವಲ್ಪ ಪರಿಚಯ ಬಿದ್ದಂಥ ವ್ಯಕ್ತಿ ನಿರೂಪಕರಿಗೆ. ಈಗ ನಿರೂಪಕರ ಜೊತೆಗೆ ದುರ್ಗಪ್ಪ ಕೂಡ ನಿಂತ್ಕೊಂಡಿದ್ದ ಅವ್ರ ಬೆನ್ನ ಹಿಂದೆ. ಅವನನ್ನು ನೋಡಿ ಈ ರೀತಿ ಠೇಂಕಾರದಲ್ಲಿ ಮಾತಾಡ್ತಿರ್ಬೋದು ಇವನು. ಪರಿಚಯ ಇದ್ದವ್ರ ಹತ್ರ ಯಾರು ಸಾಮಾನ್ಯವಾಗಿ ಇಷ್ಟು ಜೋರಾಗಿ ಒಂದು ರೀತಿಯಾದಂಥ ಟಿ ವಿಯಲ್ಲಿ ಸೊಕ್ಕಿನಿಂದ ಮಾತಾಡೋದಿಲ್ಲ, ವಿನಮ್ರವಾಗಿ ಮಾತಾಡ್ತಾರೆ, ವಿನಯತೆಯಿಂದ ಮಾತಾಡ್ತಾರೆ. ಆದರೂ ಕೂಡ ಪರಿಚಯ ಇದ್ದರೂ ಕೂಡ ಇಷ್ಟೊಂದು ಠೇಂಕಾರದಲ್ಲಿ ಮಾತಾಡ್ತಾ ಇದ್ದಾನಂದರೆ ನನ್ನ ಜೊತೆಗೆ ದುರ್ಗಪ್ಪ ಇದ್ದಾನಲ್ಲ ಅದಕ್ಕೆ ಈ ರೀತಿ ಮಾತಾಡ್ತಿರ್ಬೋದು ಅಂತ ಅಂದ್ಕೊಳ್ತಾರೆ ನಿರೂಪಕರು. ದುರ್ಗಪ್ಪ ಮಾಡಿದ ಕೆಲಸದಲ್ಲಿ ಅಂಥ ಒಂದು ದುರುದ್ದೇಶ ಏನಿರಲಿಲ್ಲ, ಕಣ್ಣಿಗೆ ಎದುರು ಕಾಣ್ತಾ ಇದೆ, ಅಂಥ ಒಂದು ಕೆಟ್ಟ ಉದ್ದೇಶದಿಂದ ಇವನು ಮರವನ್ನು ಕಡಿಯೋ ಕೆಲಸ ಮಾಡಿಲ್ಲ. ಆದರೂ ಕೂಡ ನಾಗರಾಜ ಅವನನ್ನು ಕೋರ್ಟಿಗೆಳೆಯೋದು, ಕೇಸ್ ಹಾಕೋದು ಅಂದರೆ ಅದು ಸಂಭವ ಅಂತ ಅನಿಸ್ಲಿಲ್ಲ, ಅದು ಆಗುವಂಥ ಕೆಲಸ ಅಲ್ಲ ಅಂತ ಅನ್ನಿಸ್ತು. ದುರ್ಗಪ್ಪನಿಗೆ ಒಂದು ಸ್ವಲ್ಪ ಹೆದರ್ಸ್ಬೇಕು, ಅವನಿಗೆ ಗಾಬರಿ ಮಾಡಬೇಕು ಅಂಥೇಳಿ ಹೀಗೆ ಮಾತಾಡ್ತಿರ್ಬೋದು ಅಂತ ಇವ್ರಿಗೂ ಅನ್ನಿಸ್ತು. ಆಮೇಲೆ ಹೇಳಿದರು ನಿರೂಪಕರು, ಆಯಿತಪ್ಪ ಹಂಗಂದ್ರೆ ನನ್ನ ಕೊಡಲಿಗೆ ತರ್ಪಣ ಬಿಡೋದು ಒಳ್ಳೇದಂತ ಅನ್ನಿ ಅಂದ. ಅಂದರೆ ನನ್ನ ಕೊಡಲಿ ನೀನು ವಾಪಸ್ ಕೊಡೋದಿಲ್ಲಪ್ಪ ಹಾಗಾದರೆ ಅಂತ ಹೇಳ್ತಾನೆ. ಅದ್ಯಾಕೆ ತರ್ಪಣ ಕೊಡ್ತೀರಾ? ಕೇಸ್ ನಡೀಲಿ ಸರ್, ನಂದು ತಪ್ಪೋ ಅವನು ತಪ್ಪೋ ತೀರ್ಮಾನ ಆಗಲಿ ಅಂದ್ಬಿಟ್ಟೆ. ಅವನು ದೊಡ್ಡದಾಗಿ ಕೋರ್ಟಲ್ಲಿ ಕೇಸ್ ನಡೀಲಿ, ಅವನು ತಪ್ಪೋ ನನ್ನ ತಪ್ಪೋ ಗೊತ್ತಾಗಲಿ, ಆಮೇಲೆ ನಿಮ್ಮ ಕೊಡಲಿ ನಾವು ವಾಪಸ್ ಕೊಟ್ಟೇ ಕೊಡ್ತಾರೆ ಅಂತ ಹೇಳ್ದ. ಆಗ ನಿರೂಪಕರು ಮತ್ತೆ ಹೇಳಿದರು, ಅಲ್ರಿ ನಾಗರಾಜ್, ಇವು ಯಾವುದಾದ್ರೂ ತೀರ್ಮಾನ ಆಗೋ ಕೇಸ್ಗಳೇನ್ರಿ? ನೀವು ಬೇರೆ ಡಿಪಾರ್ಟ್ಮೆಂಟಿಗೆ ಬುದ್ಧಿ ಕಲಿಸ್ತೀನಿ ಅಂದ್ರಲ್ಲ, ಹಾಗೆ ಅವರೂ ನಿಮಗೆ ಕಲಿಸ್ಬೇಕು ಅಂತಿರ್ತಾರೆ. ಕಲಿಯೋದಕ್ಕೆ ಯಾರಾದರೂ ತಯಾರಿದ್ರೆ ತಾನೇ ಕೇಸು ತೀರ್ಮಾನ ಆಗೋದು ಅಲ್ಲ. ನೀವೆಲ್ಲರೂ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ನವರೇ, ಪಿ ಡಬ್ಲ್ಯೂ ಡಿ ಅವ್ರು ಆಗಿರ್ಬಹುದು, ಕರೆಂಟ್ನವ್ರು ಆಗಿರ್ಬೋದು, ಟೆಲಿಫೋನ್ನವ್ರು ಆಗಿರ್ಬೋದು, ಫಾರೆಸ್ಟ್ನವ್ರು ಆಗಿರ್ಬೋದು,
ನೀವು ಆ ಡಿಪಾರ್ಟ್ಮೆಂಟ್ಗಳಿಗೆ ಬುದ್ಧಿ ಕಲಿಸ್ತೀನಿ ಅಂತಿರಲ್ಲ, ಇದೇನಾದರೂ ಆಗೋ ಕೆಲಸನ? ಗೌರ್ಮೆಂಟ್ ಗೌರ್ಮೆಂಟ್ ತಮ್ಮ ತಮ್ಮ ಕೆಲಸಗಳ ಮೇಲೆ ಒಬ್ಬರ ಮೇಲೆ ಒಬ್ಬರು ಕೇಸ್ ಹಾಕೋದಕ್ಕಾಗುತ್ತಾ? ಇದು ಆಗೋದಾದ್ರೆ ಈಗ ಎಷ್ಟೋ ಒಂದು ಕೋರ್ಟಿನಲ್ಲಿ ತೀರ್ಮಾನ ಆಗದೆ ಉಳಿದಿರುವಂಥ ಕೇಸ್ಗಳು ಇವೆ. ಎಷ್ಟು ಕೇಸುಗಳು ನಮ್ಮ ಭಾರತದಲ್ಲಿ ಸಡನ್ನಾಗಿ ತೀರ್ಮಾನ ಆಗಿವೆ? ಎಷ್ಟೋ ನೂರಾರು ವರ್ಷಗಳವರೆಗೂ ಒಂದು ಸಣ್ಣ ಜಗಳ 20-30 ವರ್ಷಗಳವರೆಗೂ ಎಳೆದು ಎಳೆದು ಕೊನೆಗೆ ಯಾವಾಗೋ ತೀರ್ಮಾನ ಆಗುವಂಥದ್ದಿದೆ. ಅಂಥದ್ರಲ್ಲಿ ಇದು ಒಂದು ಸಣ್ಣ ಕೊಡ್ಲಿಗೋಸ್ಕರ ಕೋರ್ಟಲ್ಲಿ ಕೇಸ್ ಆಗ್ತೀನಿ ಅಂತಿರಲ್ಲ, ಇದು ಏನಿದು ನಿಮ್ಮದು ಅಂತ ಹೇಳ್ತಾರೆ. ನಾಗರಾಜ್ ಅಂತೂ ಬಹಳ ನಿರ್ಧಾರದ ಧ್ವನಿಯಲ್ಲಿ, ನೋಡಿ ಸರ್, ಈಗ ಕೊಡ್ಲಿ ಕೊಡೋದಕ್ಕೆ ಆಗೋದಿಲ್ಲ, ನಮ್ಮ ಆಫೀಸಿನ ಹೊರಗೆ ನೋಡಿದ್ದೀರಾ, ಅವನು ಹೇಳ್ತಾನೆ ನೀವೇನು ದೊಡ್ಡ ಸಣ್ಣ ಕೊಡ್ಲಿಗೆ ಇಷ್ಟೊಂದು ಮಾತಾಡ್ತಿರಲ್ಲ, ನೋಡ್ರಲ್ಲಿ ನನ್ನ ಆಫೀಸಿನ ಹೊರಗೆ ಎಷ್ಟೊಂದು ಕಾರ್ಗಳನ್ನು ಸೀಸ್ ಮಾಡಿದ್ದೀವಿ, ಅಂಬಾಸಿಡರ್ ಕಾರ್ ನಿಂತಿದೆ, ಅವೆಲ್ಲ ನಿಮ್ಮ ಕೊಡ್ಲಿ ಥರನೇ ಕಾನ್ಫಿಸಿಕೇಟ್ ಮಾಡಿ ತಂದವು, ಅವುಗಳನ್ನೆಲ್ಲವನ್ನೂ ಕೂಡ ಕಾನ್ಫಿಸಿಕೇಟ್ ಮಾಡಿ ಈಗಾಗಲೇ ಹೊರಗಡೆ ಗಂಧ ಸಾಗಾಣಿಕೆ ಮಾಡೋರ್ದು, ಕಾರು ಕದ್ದಿದ್ದು, ಮಾಲು ಕದ್ದಿದ್ದು, ಸದ್ಯಕ್ಕೆ ನಿಮ್ಮ ಕೊಡಲಿ ಕದ್ದ ಮಾಲಲ್ಲ ಬಿಡಿ, ಎಷ್ಟೋ ಕಾರುಗಳನ್ನು ಈಗಾಗಲೇ ಜಪ್ತಿ ಮಾಡ್ಕೊಂಡು ಬಂದು ತಂದು ನಮ್ಮ ಆಫೀಸ್ನ ಎದುರಿಗೆ ನಿಲ್ಲಿಸಿದ್ದೀವಿ. ನಿಮ್ಮ ಕೊಡಲಿನ ಥರನೇ ಅವು ಕೂಡ, ಏನು ಕಾನ್ಫಿಸಿಕೇಟ್ ಅಂತ ಹೇಳಿದ್ರೆ ಜಪ್ತಿ ಮಾಡೋದು. ಅವರೆಲ್ಲ ಏನು ಮಾಡಿದ್ದಾರೆ ಅಂದರೆ ಕಳ್ಳ ಸಾಗಾಣಿಕೆ ಮಾಡಿರುವಂಥದ್ದು, ಅಂದರೆ ಗಂಧದ ಕಳ್ಳ ಸಾಗಾಣಿಕೆ ಮಾಡಿದ್ದು, ಕಾರ್ ಕದ್ದಿರೋದು, ಮಾಲ್ ಕದ್ದಿರೋದು, ಸದ್ಯಕ್ಕೆ ನಿಮ್ಮ ಕೊಡ್ಲಿ ಕದ್ದ ಮಾಲಲ್ಲ, ಆದರೂ ಆ ಕಾರುಗಳ ಕೇಸು ಇತ್ಯರ್ಥವಾದ ಮೇಲೆ ಕೊಟ್ಟು ಬಿಡ್ತೀವಿ. ಆ ಕಾರುಗಳ ಕೇಸ್ ಇನ್ನೂ ನಡೀತಾನೆ ಇದೆಯಂತೆ ಕೋರ್ಟಲ್ಲಿ. ಆದರೆ ಆ ಕಾರುಗಳ ಸ್ಥಿತಿ ಹೇಗಿತ್ತು ಅಂದರೆ, ವಿದ್ಯಾರ್ಥಿಗಳು ಈಗಾಗಲೇ ಮಲೆನಾಡು ಅಂತ ಹೇಳಿಬಿಟ್ರೆ ಮಳೆಗಾಲ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಮಳೆ ಸುರಿತಾನೇ ಇರುತ್ತೆ. ಈಗ ಆ ಕಾರುಗಳಿಗೆ ವಾರಸುದಾರರಿಲ್ಲದೆ ಇದ್ದರೆ ಹರಾಜಾಗ್ತೀವಿ ಅಂಥೇಳಿ ನಾಗರಾಜ ಹೇಳ್ತಾನೆ. ಆ ಕೊಂಡ್ಕೊಳ್ಳೋ ಸ್ಥಿತಿಯಲ್ಲಿ ಆ ಕಾರುಗಳು ಇದ್ವಾ? ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಅವನು ನೋಡಿದಾಗ ಅವನ ಕಾರು ವಶಕ್ಕೆ ತಗೊಂಡಿರುವ ಕಾರುಗಳ ಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ಆ ಮಲೆನಾಡಿನ ಮಳೆಗೆ ಕಾರುಗಳೆಲ್ಲ ತುಕ್ಕು ಹಿಡಿದ್ಬಿಟ್ಟಿದ್ದು, ತುಕ್ಕು ಹಿಡಿದು ಅವೆಲ್ಲ ತೂಕಡಿಸ್ತಾ ಕೂತ್ಕೊಂಡಿದ್ದು, ಅಂದರೆ ಯಾರೂ ಕೇಳೋರ್ದಿಕ್ಕಿಲ್ಲದೆ. ಒಂದು ಕಾರಿನ ಚಕ್ರದ ಮೇಲಂತೂ ಹುತ್ತನೇ ಬೆಳೆದ್ಬಿಟ್ಟಿತ್ತು, ಇನ್ನೊಂದ್ರ ಮೇಲೆ ಇನ್ನೊಂದೆರಡು ಕಾರಿನ ಮೇಲೆ ಯಾವುದೋ ಕಾಡು ಬಳ್ಳಿಗಳು ಹಬ್ಕೊಂಡ್ಬಿಟ್ಟಿದ್ವು. ಅವುಗಳ ಸದ್ಯದ ಸ್ಥಿತಿ ನೋಡಿದರೆ ಬಹಳ ಶೋಚನೀಯ. ಅವುಗಳನ್ನು ಇವನು ಹೇಳ್ತಾ ಇದ್ದಾನೆ, ಕೇಸ್ ಇತ್ಯರ್ಥ ಆದಮೇಲೆ ವಾರಸುದಾರರಿಗೆ ಅದ್ರ ಓನರ್ ಯಾರಿದ್ದಾರೋ ಅವ್ರಿಗೆ ವಾಪಸ್ ಕೊಡ್ತೀವಿ ಅಂತ ಹೇಳ್ತಿದ್ದಾನೆ, ಅಥವಾ ಓನರ್ ಯಾರು ಇಲ್ಲ ಅಂತ ಹೇಳಿದ್ರೆ ಹರಾಜಾಗ್ತೀವಿ ಅಂತ ಹೇಳ್ತಾರೆ. ಅದನ್ನು ಕೊಂಡ್ಕೊಳ್ಳೋದಕ್ಕೆ ಯಾರು ಬರ್ತಾರೆ? ಎಷ್ಟೋ ವರ್ಷಗಳಾಗಿವೆ ಆ ಒಂದು ಕಾರ್ಗಳನ್ನು ಜಪ್ತಿ ಮಾಡಿ ಆಫೀಸ್ ಹತ್ರ ಇಟ್ಕೊಂಡು, ಅವೆಲ್ಲ ಮಲೆನಾಡಿನ ಒಂದು ಮಳೆಗೆ ತುಕ್ಕಿನ ಮುದ್ದೆಗಳಾಗಿ ಗುಜರಿ ಕೆಲಸಕ್ಕೂ ಬರೋ ಹಾಗಿರಲಿಲ್ಲ, ಹಾಗಾಗಿದ್ವು. ಕೆಲವೊಂದ್ರ ಮೇಲೆ ಕಾಡು ಬಳ್ಳಿಗಳು ಕೂಡ ಬೆಳೆದ್ಬಿಟ್ಟಿದ್ವು. ಇಂಥದ್ರಲ್ಲಿ ಈಗ ಅಂದರೆ ನಮ್ಮ ಭಾರತದ ಸ್ಥಿತಿಯ ಬಗ್ಗೆ ಲೇಖಕರು ಬಹಳ ಚೆನ್ನಾಗಿ ವಿವರಿಸ್ತಾರೆ. ಯಾವ ಕೇಸುಗಳು ಕೂಡ ಸುಲಭವಾಗಿ, ಸರಳವಾಗಿ, ಅತಿ ವೇಗವಾಗಿ ಇತ್ಯರ್ಥ ಆಗೋದೇ ಇಲ್ಲ. ಈ ಕಾರುಗಳ ಸ್ಥಿತಿನೂ ಕೂಡ ಹಾಗೇ ಇತ್ತು, ಇವಾಗಲೇ ತುಕ್ಕಿನ ಮುದ್ದೆಗಳಾಗ್ಬಿಟ್ಟಿದ್ವು. ಗುಜರಿಯವರು ಕೂಡ ಅದನ್ನು ಪುಕ್ಸಟ್ಟೆ ಕೊಡ್ತೀವಿ ಅಂದರೂ ತೊಗೊಂಡು ಹೋಗೋಕ್ಕೆ ಬರ್ತಿರಲಿಲ್ಲ, ಆ ರೀತಿ ಆಗ್ಬಿಟ್ಟಿದ್ವು. ನೋಡ್ತಾರೆ ನಿರೂಪಕರು ನಮ್ಮ ವ್ಯವಸ್ಥೆ ಹೇಗಿದೆ, ಅಯ್ಯೋ ಎಷ್ಟೊಂದು ಶೋಚನೀಯವಾಗಿದೆಯಲ್ಲ ಅಂತ ಮನಸ್ಸಿನಲ್ಲೇ ಯೋಚನೆ ಮಾಡ್ತಾರೆ. ಸರಿ ಬಿಡಿ ನಾಗರಾಜ್, ನಾನು ಇನ್ನೊಂದು ಕೊಡಲಿ ತೊಗೊಳ್ತೇನೆ. ನಾನು ಬಂದಿದ್ದು ಮುಖ್ಯವಾಗಿ ಇಬ್ಬರು ಸರ್ಕಾರಿ ಇಲಾಖೆಗಳೇ ಆಗಿದ್ದು, ನಾನು ಅಂದ್ಕೊಂಡೆ ಇವರಿಬ್ಬರು ಸರ್ಕಾರಿ ಇಲಾಖೆಗಳು, ಒಂದು ಫಾರೆಸ್ಟ್ ಇನ್ನೊಂದು ಕರೆಂಟು, ಇವೆರಡೂ ಸರ್ಕಾರಿ ಇಲಾಖೆಗಳೇ ಆಗಿದ್ದರಿಂದ ನಾನೇನು ಅಂದ್ಕೊಂಡೆ ಇವರು ಹೇಗೆ ಒಬ್ಬರ ಮೇಲೆ ಒಬ್ಬರು ಕೇಸ್ ಹಾಕ್ಕೊಳ್ತೀರಾ ಅಂತ ಕೇಳೋದಕ್ಕೆ. ಕೊಡಲಿನ ನೀವು ನಿಧಾನವಾಗಿ ಕೇಸ್ ಎಲ್ಲ ಇತ್ಯರ್ಥ ಆಗಿ ತೀರ್ಮಾನ ಆದಮೇಲೆ ಎಲ್ರಿಗೂ ಬುದ್ಧಿ ಕಲಸಿ ಆದಮೇಲೆ ವಾಪಸ್ ಕೊಡಿ ಅಂಥೇಳಿ ನಿರೂಪಕರು ಏನು ಮಾಡ್ತಾರೆ, ಫಾರೆಸ್ಟ್ ನಾಗರಾಜನ ಆಫೀಸಿಂದ ಎದ್ದೇಳ್ತಾರೆ, ಎದ್ದು ಹೊರಡೋದಕ್ಕೆ ರೆಡಿ ಆಗ್ತಾರೆ. ಆಗ ನಾಗರಾಜನಿಗೆ ಏನು ಅನ್ನಿಸ್ತೋ ಏನೋ, ದುರ್ಗಪ್ಪನ ಕಡೆ ತಿರುಗಿ ನೋಡ್ತಾರೆ. ಏನೋ ಮರ ಯಾಕೆ ಕಡಿತೀಯ ಅಂತ ಕೇಳಿದರೆ, ಮ್ಯಾಲ್ನವ್ರನ್ನ ಕೇಳ್ಕೊಳ್ಳಿ ಅಂತ ಉಚಾಯಿಸಿ ಮಾತಾಡ್ತೀಯಾ ಅಂಥೇಳಿ ಅವನ ಮೇಲೆ ಒಂದಿಷ್ಟು ಟಿವಿಯಿಂದ ಗದರಿಸ್ತಾನೆ. ಹೇಳದೆ ಕೇಳದೆ ಡಿಪಾರ್ಟ್ಮೆಂಟಿನ ಮರ ಕಡಿದ್ರೆ ಇನ್ನೊಂದು ಸಾರಿ ಮತ್ತೇನಿಲ್ಲ ನೋಡು, ನಿನ್ನ ಲಾಕಪ್ಪಿಗೆ ಹಾಕ್ಬಿಡ್ತೀನಿ ಅಂದ. ಏನಂತ ತಿಳ್ಕೊಂಡಿದ್ಯಾ ಅಂಥೇಳಿ ಕೂಗಿ ಗಾರ್ಡ್ ರಾಮಪ್ಪನಿಗೆ ಇವನು ಕೊಡಲಿ ಕೊಟ್ಬಿಡು ಅಂತ ಆಜ್ಞೆ ಮಾಡ್ತಾನೆ. ಕೂಗ್ತಾನೆ, ಏಯ್ ರಾಮಪ್ಪ ಬಾರೋ ಇಲ್ಲಿ, ಈ ದುರ್ಗಪ್ಪನ ಕೊಡಲಿ ಅಲ್ಲಿದೆ ನೋಡು, ತೊಗೊಂಡು ಕೊಡು ಅಂತ ಹೇಳ್ತಾನೆ.
ಆಗ ದುರ್ಗಪ್ಪ ನೋಡಿ ಇಷ್ಟೊತ್ತಿನವರೆಗೂ ಕೂಡ ನಿರೂಪಕರು ಅವನನ್ನು ವಿನಯತೆಯಿಂದ ವಿನಮ್ರವಾಗಿ ಅದು ಹೇಗೆ ಕೇಸ್ ಹಾಕ್ತೀರಾ ಹಾಗೆ ಹೀಗೆ ಅಂಥೇಳಿ ಕೇಳಿದ್ರೂ ಕೂಡ ಕೊಡಲಿ ವಾಪಸ್ ಕೊಡಲಿಲ್ಲ ತನ್ನದೂ ಒಂದಿಷ್ಟು ತುತ್ತೂರಿಯನ್ನು ಓದಿ ತನ್ನ ಒಂದು ಗತ್ತನ್ನು ತನ್ನ ಅಧಿಕಾರವನ್ನು ಎಲ್ಲರೆದುರಿಗೂ ಪ್ರದರ್ಶನ ಮಾಡಬೇಕಾಗಿತ್ತಲ್ಲ ಅದನ್ನೆಲ್ಲ ಮಾಡಿ ಆದಮೇಲೆ ನಂತರ ಒಂದಿಷ್ಟು ದುರ್ಗಪ್ಪನಿಗೆ ಬಯ್ಯೋ ಥರ ಮಾಡಿಬಿಟ್ಟು ಆ ಕೊಡ್ಲಿಯನ್ನು ವಾಪಸ್ ಕೊಟ್ಬಿಡು ಅಂಥೇಳಿ ಆ ಒಂದು ಗಾರ್ಡ್ ರಾಮಪ್ಪನಿಗೆ ಹೇಳ್ದ ಯಾರು ನಾಗರಾಜ ದುರ್ಗಪ್ಪ ಮತ್ತೆ ಸ್ಟಾರ್ಟ್ ಮಾಡಿಕೊಂಡ ಅಯ್ಯೋ ನಾನು ಮರ ಕಡ್ದಿಲ್ಲ ಸರ್ ಅಂತಂದ ಕೃಷ್ಣೇಗೌಡ ಆನೆ ಮುರಿದು ಬಿಡಿಸಿರೋದು ಹಳೆ ಪ್ರವರ ಅಂದರೆ ಹಳೆ ಪುರಾಣನೇ ಮತ್ತೆ ರಿಪೀಟ್ ಮಾಡೋದಕ್ಕೆ ಮತ್ತೆ ತಿರ್ಗಾ ಅದನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ದ ನಾನೇನು ಅದು ಮರ ಕಡ್ದಿದ್ದೀನ ಅದು ಕೃಷ್ಣೇಗೌಡರ ಆನೆ ಮಾಡಿರುವಂಥ ಕೆಲಸ ಏನು ಮಾಡ್ತು ನಾನು ಮರ ಕಡ್ದಿಲ್ಲ ಕೃಷ್ಣೇಗೌಡ ಆನೆ ಎಲೆ ಕಿತ್ಕೊಳ್ಳೋದಕ್ಕೆ ಅಂತ ಹೋಗ್ಬಿಟ್ಟು ಮರದ ಟೊಂಗೆಯನ್ನು ಬೀಳಿಸಿದೆ ಅಂತ ಹೇಳ್ತಾನೆ ಅವನು ಹೇಳಿದ್ದನ್ನು ಮತ್ತೆ ಮತ್ತೆ ಹೇಳೋದನ್ನು ನೋಡಿ ನಾಗರಾಜನಿಗಂತೂ ಎಷ್ಟು ಸಿಟ್ಟು ಬಂತೋ ಏನೋ ಹಾಗಂತ ಹೇಳಿ ಒಂದು ಪೇಪರಲ್ಲಿ ರೈಟಿಂಗಲ್ಲಿ ಬರ್ಕೊಡ್ತೀಯಾ ಹೇಳಿಕೆನ ನೀನು ಬಾಯಿಂದ ಹೇಳಿದ್ರೆ ಆಗೋದಿಲ್ಲ ಒಂದು ಪೇಪರ್ ತಗೋ ನಿನ್ನ ಹೇಳಿಕೆಯನ್ನು ಈ ಒಂದು ಕೆಲಸವನ್ನು ಕೃಷ್ಣೇಗೌಡ ಆನೇನೆ ಮಾಡಿರುವಂಥದ್ದು ಇದು ನಾನು ಮಾಡಿಲ್ಲ ಅಂಥೇಳಿ ಬರ್ಕೊಡು ಹಾಗಿದ್ರೆ ಹೇಳು ಅದನ್ನು ಕೂಡ ಹೇಳ್ಕೊಂಡು ಬಂದು ಅಂಬಾಸಿಡರ್ ಕಾರಿನ ಜೊತೆ ಕಟ್ ಹಾಕಿ ಬರೆ ಹಾಕ್ಬಿಡ್ತೀನಿ ಅಂದ ಅದು ಆಗೋ ಮಾತಾ ಯಾಕೆಂದರೆ ಆನೆಗೆ ಮರದ ದಿಮ್ಮಿಗಳನ್ನು ಸಾಕಿಸುವಂಥ ಒಂದು ಅಪಾರವಾದ ಶಕ್ತಿ ಇದೆ ಮರವನ್ನೇ ಉಳಿಸುವಂಥ ಒಂದು ಶಕ್ತಿ ಆನೆಗಿದೆ ಅಂಥದ್ರಲ್ಲಿ ಅಂಬಾಸಿಡರ್ ಕಾರಿನ ಜೊತೆಗೆ ಕಟ್ ಹಾಕಿ ಬರೆ ಕೊಡ್ತೀನಿ ಅಂತ ಹೇಳ್ತಿದ್ದಾನೆ ನಾಗರಾಜ್ ಇದು ಆಗೋ ಮಾತಂತೂ ಅಲ್ಲ ನಿನ್ನ ಪುಕಾರ ಏನಿದ್ರು ಬರವಣಿಗೆಯಲ್ಲಿ ಇರಬೇಕು ನಿನ್ನ ಏನೇ ಪುಕಾರಿದ್ರೂ ಕೂಡ ನಿನ್ನ ಒಂದು ಕಂಪ್ಲೇಂಟ್ ಇದ್ದರೂ ಕೂಡ ಅದನ್ನು ಬರವಣಿಗೆಯಲ್ಲಿ ಹೇಳಿಕೆಯಲ್ಲಿ ಇರಬಾರ್ದು ಬರವಣಿಗೆಯಲ್ಲಿ ಬರೆದು ಕೊಡು ಅಂತ ಹೇಳ್ದ ಹಾಗಿದ್ರೆ ಮಾತ್ರ ನಾನು ಆ್ಯಕ್ಷನ್ ತಗೊಳ್ಳೋದು ಅಂಥೇಳಿ ಅವನು ಜೋರಾದ ಧ್ವನಿಯಲ್ಲಿ ಫಾರೆಸ್ಟ್ ನಾಗರಾಜ ಗುಡುಗ್ತಾನೆ ದುರ್ಗಪ್ಪ ನಾನು ಕಣ್ಣಲ್ಲಿ ನೋಡಿದೆ ಹೆಂಗೆ ಹೇಳಿಕೆ ಕೊಡಲಿ ಅಂತ ಹೇಳ್ತಾ ಅಂದರೆ ನೋಡಿ ನಮ್ಮಲ್ಲಿ ಹೇಗಿದೆ ಅಂತ ಹೇಳಿದರೆ ನಾವು ಅಂತೆ ಕಂತೆಗಳ ಪುರಾಣಗಳನ್ನು ಕೇಳ್ತೀವಿ ಹೊರತಾಗಿ ನಾವು ಪ್ರತ್ಯಕ್ಷವಾಗಿ ಕೇಳಿದ್ದನ್ನು ನಂಬೋದಿಲ್ಲ ಅವನು ನೋಡೇ ಇಲ್ಲ ದುರ್ಗಪ್ಪ ನಿಜವಾಗಲೂ ಆನೆ ಈ ಒಂದು ಪ್ರತಿಯೊಂದು ಒಂದು ಅಧ್ಯಾಯದಲ್ಲೂ ಕೂಡ ಪ್ರತಿಯೊಂದು ಘಟನೆಯಲ್ಲೂ ಕೂಡ ಅಪರಾಧಿ ಸ್ಥಾನದಲ್ಲಿ ನಿಲ್ತಾ ಇದೆ ಆ ಅಪರಾಧಿ ಸ್ಥಾನದಲ್ಲಿ ನಿಲ್ಲುವಂಥ ಒಂದು ಆನೆಯ ಒಂದು ನಿಜವಾದ ಒಂದು ಅಪರಾಧಗಳನ್ನು ಯಾರೂ ಗಮನಿಸೇ ಇರೋದಿಲ್ಲ ನೋಡೇ ಇರೋದಿಲ್ಲ ಎಲ್ಲರೂ ಕೂಡ ಸುಮ್ಮನೆ ತಮಗೆ ಬಂದ ಹಾಗೆ ತಮ್ಮ ಇಷ್ಟಕ್ಕೆ ತಕ್ಕ ಹಾಗೆ ಆನೆ ಮೇಲೆ ಎಲ್ಲ ತಪ್ಪುಗಳನ್ನು ಹೊರಿಸಿ ಮಾತಾಡೋರೆ ಇವನು ಕೂಡ ನೋಡಿಲ್ಲ ಆನೆ ಆ ಮರದ ಟೊಂಗಿಯನ್ನು ಬೀಳಿಸಿದೆ ಅಂಥೇಳಿ ಅವನೇ ತನ್ನಷ್ಟಕ್ಕೆ ತಾನೇ ಹೇಳ್ದ ಆ ಮರದ ಹತ್ರ ಅದರ ಆನೆ ಲದ್ದಿ ಬಿದ್ದಿದೆ ಹಾಗಾಗಿ ಆ ಕೆಲಸ ಮಾಡಿರುವಂಥದ್ದು ಆನೆನೇ ಅಂತ ಹೇಳ್ತಾ ಇದ್ದ ನಾನು ಅದನ್ನು ನೋಡೇ ಇಲ್ಲ ಅಂಥೇಳಿ ಗುಣಗ್ತಾ ಗಾರ್ಡು ರಾಮಪ್ಪನ ಜೊತೆಗೆ ದುರ್ಗಪ್ಪ ಸ್ಟೋರಿನ ಕಡೆ ಹೊರಟ ಯಾಕೆ ಆ ಕೊಡ್ಲಿಯನ್ನು ಇಸ್ಕೊಂಡು ಬರೋದಕ್ಕೆ ಇನ್ನು ಆನೆಯನ್ನು ಕಾನ್ಫಿಸ್ಕೇಟ್ ಮಾಡಿ ತರುವುದು ಅಂದರೆ ಆನೆಯನ್ನು ಜಪ್ತಿ ಮಾಡ್ಕೊಂಡು ಬಂದು ಅಂಬಾಸಿಡರ್ ಕಾರ್ ತಂದಷ್ಟು ಸುಲಭ ಅಲ್ಲ ಅಂತ ನಿರೂಪಕರಿಗೆ ಅನಿಸ್ತು ನಿಜನೇ ಅಲ್ವಾ ಜೀವಂತ ಪ್ರಾಣಿಯನ್ನು ಜಪ್ತಿ ಮಾಡ್ಕೊಂಡು ಬಂದು ಆ ಅಂಬಾಸಿಡರ್ ಕಾರ್ ಜೊತೆಗೆ ಕಟ್ ಹಾಕ್ಬಿಟ್ಟು ಬರೆ ಕೊಡ್ತೀನಿ ಪನಿಷ್ಮೆಂಟ್ ಕೊಡ್ತೀನಿ ಶಿಕ್ಷೆ ಕೊಡ್ತೀನಿ ಅನ್ನುವಂಥ ಮಾತು ಅಷ್ಟೊಂದು ಸುಲಭ ಇದೆನಾ ಆನೆ ಸಾಕೋದು ಅಂದರೆ ಸುಮ್ಮನೆನಾ ಅದು ಆಗದೆ ಇರುವಂಥ ಮಾತು ಅಂತ ನಿರೂಪಕರಿಗೂ ಅನಿಸ್ತು ಆದರೂ ಕೂಡ ನಮ್ಮ ಭಾರತದ ವ್ಯವಸ್ಥೆ ಅನ್ನುವಂಥದ್ದು ಹೇಗಿದೆ ಒಂದೊಂದು ಡಿಪಾರ್ಟ್ಮೆಂಟು ಕೂಡ ಅಷ್ಟೊಂದು ಬೇಜವಾಬ್ದಾರಿಯಿಂದ ಮಾತಾಡ್ತಾ ಇವೆ ಒಬ್ಬರ ಕೆಲಸವನ್ನು ಇನ್ನೊಬ್ಬರ ಮೇಲೆ ಹಾಕ್ಬಿಟ್ಟು ನಾವು ಈ ತಪ್ಪಿತಸ್ಥರು ಅಲ್ಲ ಅನ್ನೋದನ್ನು ನಿರೂಪಿಸ್ತಾ ಹೊರಟಿದ್ದಾರೆ ಹೊರತಾಗಿ ಪ್ರಾಮಾಣಿಕವಾಗಿ ನಮ್ಮ ಕೆಲಸವನ್ನು ನಾವು ಮಾಡ್ತೀವಿ ಅನ್ನುವಂಥದ್ದು ಯಾರಲ್ಲೂ ಇಲ್ಲ ಆ ಮನೋಭಾವ ಈ ಒಂದು ವ್ಯವಸ್ಥೆಯ ಒಂದು ವ್ಯಂಗ್ಯ ಅನ್ನುವಂಥದ್ದು ಏನಿದೆ ಈ ವ್ಯವಸ್ಥೆ ಹೇಗಿದೆ ಅನ್ನುವಂಥದ್ದನ್ನು ಬಹಳ ಚೆನ್ನಾಗಿ ಈ ಕಥೆಯ ಮುಖಾಂತರ ಒಂದೊಂದು ಪಾತ್ರಗಳ ಮುಖಾಂತರ ನಿರೂಪಕರು ನಮಗೆ ತಿಳಿಸಿದ್ದಾರೆ ಅಂತ ಹೇಳೋದ್ರಲ್ಲಿ ಯಾವ ಅತಿಶಯೋಕ್ತಿಯೂ ಇಲ್ಲ ಅಲ್ವಾ ವಿದ್ಯಾರ್ಥಿಗಳೇ ಸೊ ಇಷ್ಟು ಆನೆ ಒಂದು ಪ್ರತಿಯೊಂದು ಘಟನೆಯಲ್ಲಿ ತಪ್ಪಿತಸ್ಥ ಆಗುವಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ಮುಂದಿನ ಒಂದು ಘಟನೆಗಳಲ್ಲಿ ಆನೆ ಯಾವ ಯಾವ ತಪ್ಪಿನಲ್ಲಿ ಸಿಕ್ಕಾಕೊಳ್ಳುತ್ತೆ ಹೇಗೆ ಅಪರಾಧಿಯಾಗ್ತಾ ಹೋಗುತ್ತೆ ಪಾಪದ ಪ್ರಾಣಿ ಬಾಯಿಲ್ಲದೆ ಇರುವಂಥ ಪ್ರಾಣಿ ಪ್ರತಿಯೊಂದು ಹಂತದಲ್ಲೂ ಕೂಡ ಈ ರೀತಿ ಅಪರಾಧಿ ಸ್ಥಾನದಲ್ಲಿ ನಿಲ್ಲುವಂಥದ್ದನ್ನು ಮುಂದಿನ ಒಂದು ಕಥೆಯಲ್ಲಿ ಅಂದರೆ ಮುಂದಿನ ಅಧ್ಯಾಯಗಳಲ್ಲಿ ನೋಡೋಣ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ಕಥೆಯನ್ನು ಇಲ್ಲಿಗೆ ಮುಗಿಸೋಣ ಧನ್ಯವಾದಗಳು